ಟಿಪ್ಪು ಜಯಂತಿ ರದ್ದಾದ ಹಿನ್ನೆಲೆ ಬಿಎಸ್ವೈಗೆ ಜಮೀರ್ ಬಹಿರಂಗ ಸವಾಲನ್ನ ಹಾಕಿದ್ದಾರೆ ಟಿಪ್ಪು ಜಯಂತಿ ರದ್ದತಿ ವಿಚಾರದಲ್ಲಿ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಚಾಮರಾಜಪೇಟೆ ಶಾಸಕ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಕಿಡಿಕಾರಿದ್ದಾರೆ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಯಾವುದೇ ಇಲ್ಲದೆ ಟಿಪ್ಪು ಜಯಂತಿ ಆಚರಿಸಲಾಗ್ತಿತ್ತು ಈಗ ಅದನ್ನ ರದ್ದು ಮಾಡಿ ಸರ್ಕಾರ ತಪ್ಪು ಮಾಡಿದೆ ಅಂತ ಜಮೀರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ಮುಂದೆ ಟಿಪ್ಪು ಜಯಂತಿಯನ್ನ ಇನ್ನೂ ಅದ್ದೂರಿಯಾಗಿ ನಾವು ಆಚರಿಸಲಿದ್ದೀವಿ ಆಗಿದ್ದಾಗ್ಲಿ ಇದನ್ನ ಯಾರಿಂದಲೂ ತಡೆಯೋಕೆ ಸಾಧ್ಯ ಇಲ್ಲ ಅಂತ ಜಮೀರ್ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಟಿಪ್ಪು ಜಯಂತಿ ರದ್ದು ಮಾಡಿದ ವಿಚಾರದಲ್ಲಿ ಕೆಲವು ದಿನಗಳ ಹಿಂದೆ ಬಿಜೆಪಿಗೆ ಸೇರಿರುವ ರೋಷನ್ ಬೇಗ್ ಅವರ ಅಭಿಪ್ರಾಯವನ್ನ ಕೂಡ ಕೇಳಿ ಅಂತ ಜಮೀರ್ ವ್ಯಂಗ್ಯ ಮಾಡಿದ್ದಾರೆ ಸರ್ಕಾರದ ನಿರ್ಧಾರದಿಂದ ಇನ್ನೂ ವಿಜೃಂಭಣೆಯಿಂದ ಜಯಂತಿ ಆಚರಿಸಲು ನಾವು ಉತ್ಸುಕರಾಗಿದ್ದೀವಿ ಇದಕ್ಕೆ ಸರ್ಕಾರ ಅಡ್ಡಗೋಲು ಹಾಕಲು ಸಾಧ್ಯ ಇಲ್ಲ ಅಂತ ಜಮೀರ್ ಹೇಳಿದ್ದಾರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡ ನಾಲ್ಕೇ ದಿನಗಳಲ್ಲಿ ಯಡಿಯೂರಪ್ಪ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಟಿಪ್ಪು ಜಯಂತಿ ಆಚರಿಸ್ತೇ ಇರೋಕೆ ನಿರ್ಧಾರ ಮಾಡಿದೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಇದರ ವಿರುದ್ಧ ಸಿಡ್ದೆದ್ದಿದ್ದಾರೆ